ಆಲೋಚನೆ ಮಾಡಿದ್ದೆವು. ಅವರ ಮನೆಗೆ ಹೋಗಿ ಕೇಸರಿ ಬಣ್ಣ ಬಳಿಬೇಕು, ಅವರಿಗೆ ಕೇಸರಿ ಬಗ್ಗೆ ಗೊತ್ತಾಗಬೇಕು. ಆನಂತರ ಇಡೀ ಹಿಂದೂ ಸಮಾಜಕ್ಕೆ ಕೇಸರಿ ಹಾಕುವವರಿಗೆ ಎಲ್ರಿಗೂ ಕೇಸರಿ ಎಲ್ರಿಗೂ ಅವರು ಕ್ಷಮಾಪಣೆ ಕೇಳಬೇಕು ಅನ್ನೋ ಉದ್ದೇಶದಿಂದ ಅವರ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಇವತ್ತು ಹೋಗಿದ್ದೆವು. ಪೊಲೀಸರು ನಮ್ಮನ್ನು ಅಲ್ಲಿ ತಡೆದಿಡಿದ್ರು, ನಮ್ಮನ್ನು ಬಂಧಿಸಿದ್ರು. ಈ ಯಾಕೆ ವಿಷಯ ಏನಂದ್ರೆ ಕೇಸರಿ ಅಂದ್ರೆ ಅದೊಂದು ತ್ಯಾಗದ ಸಂಕೇತ. ಕೇಸರಿ ಅಂದ್ರೆ ಒಂದು ಶಕ್ತಿ, ಕೇಸರಿ ಅಂದ್ರೆ ಒಂದು ಭಕ್ತಿ. ಎಲ್ಲಾ ಬ್ರಹ್ಮಕಲಶ ಆಗಿರ್ಬೋದು, ದೇವಸ್ಥಾನ ಕಾರ್ಯಕ್ರಮ ಆಗಿರ್ಬೋದು, ಎಲ್ಲರೂ ಅಲ್ಲಿ ಕೇಸರಿಯನ್ನು ಧರಿಸ್ತಾರೆ. ಆದ್ರೆ 95% ಆ ಕೇಸರಿ ಧರಿಸುವವರು ದೇಶದ್ರೋಹಿಗಳು ಎಂಬ ಹೇಳಿಕೆಯನ್ನು ಇವತ್ತು ಇವರು ಕೊಡ್ತಾರೆ. ಅನಂತರ ಭಜನೆಗಳ ಕಾರ್ಯಕರ್ತರು ಕೇಸರಿ ಇದನ್ನ ಹಾಕಿ ಶಾಲುಗಳನ್ನು ಹಾಕಿ ಅನೈತಿಕ ಕೆಲಸಗಳನ್ನು ಮಾಡ್ತಾರೆ. ಅದೇ ರೀತಿ ಏನಾದ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಮುಸ್ಲಿಂಗೆ ಹಾಕುವಂತ ಒಂದು ಪ್ರಯತ್ನಕ್ಕೆ ಯಾಕೆ ಕೈ ಹಾಕಬೇಕಾಗಿತ್ತು ಅನ್ನುವಂತ ಒಂದು ಪ್ರಶ್ನೆ. ವಿಷಯ ಏನಂದ್ರೆ ನಾವು ಅಲ್ಲಿ ಮನೆಗೆ ಹೋದ್ರೆ ಅವರ ಮನೆಯ ಬಾಗಿಲಿಗೆ ಗೋಡೆಗೆ ಕೇಸರಿಯ ಬಣ್ಣವನ್ನು ಹಚ್ಚಲಿಕ್ಕೆ, ಅಂದ್ರೆ ತಾವು ಮನೆಯೊಳಗೆ ನುಗ್ಗುವಂತ ಪ್ರಯತ್ನವನ್ನ ಮಾಡಲಿಲ್ಲ, ಅಂದ್ರೆ ಗೋಡೆಗಳಿಗೆ ಕೇಸರಿಯನ್ನ ಬಳಿಯುವಂತ ಪ್ರಯತ್ನವನ್ನ ಆದ್ರೆ ನಮ್ಮನ್ನು ಪೊಲೀಸರು ಅರ್ಧದಲ್ಲೇ ತಡೆಯಿದ್ದಾರೆ. ಮುಂದಿನ ನಡೆ ಏನು ನಿಮ್ದು? ಮುಂದಿನ ನಡೆ ಅಂದ್ರೆ ಅವರು ಕೂಡಲೇ ಎಲ್ಲ ಹಿಂದೂಗಳ ಕ್ಷಮೆ ಕೇಳಬೇಕು. ಆ ಕೇಸರಿಯ ಬಗ್ಗೆ ಮಾತಾಡಿದಕ್ಕೆ, ಬಜರಂಗದಲ್ಲ ಮಾತಾಡಿದಕ್ಕೆ ಅವರು ಕ್ಷಮೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಇಲ್ಲದಿದ್ರೆ ಆ ಮುಂದಿನ ಯಾವ ರೀತಿಯ ಹೋರಾಟಕ್ಕೆ ಅವರು ಕೂಡ ಸಿದ್ಧರಾಗಿರ್ಬೇಕು ಅಷ್ಟೇ. ಎಸ್, ಧನ್ಯವಾದ ಪುನೀತ್ ಅವರೇ ಮಾಹಿತಿ.